ಇವಾಗ ಭಾಸ್ಕರ್ ರಾವ್ ಅವರು ಲೋಕಾಯುಕ್ತ ಬಂದ ಮೇಲೆ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರನ್ನ ಏನಾದರೂ ದುರ್ನಡತೆ ಆದರೆ ಯಾವ ರೀತಿ ತೆಗಿಬೇಕು ಅಂತ ಅಮೆಂಡ್ಮೆಂಟ್ ತರೋ ವಿಷಯದಲ್ಲಿ ಸರ್ಕಾರ ಏನು ಮಾಡ್ತು ಅಂದರೆ, ಯಾವಾಗ ಪ್ರಭಾವಶಾಲಿ ಪಾಲಿಟಿಷಿಯನ್ಗಳೆಲ್ಲ ಕೇಸ್ ಬೀಳೋಕ್ಕೆ ಶುರು ಆಯಿತು, ಈ ಲೋಕಾಯುಕ್ತ ಸಂಸ್ಥೆನೇ ಕಂಟ್ರೋಲ್ ತಗೊಳ್ಳೋಕ್ಕೋಸ್ಕರ ಒಂದು ಆ್ಯಂಟಿ ಕರಪ್ಷನ್ ಬೀರು ಅನ್ನೋದ್ರನ್ನ ಒಂದು ಸಂಸ್ಥೆನ ಮಾಡಿದ್ರು. ಈ ಆ್ಯಂಟಿ ಕರಪ್ಷನ್ ಬೀರು ಮಾಡುವಾಗ ಈ ಮಾರ್ಚಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು ಸರ್ಕಾರ. ಸರ್ಕ್ಯುಲರ್ ಇಶ್ಯೂ ಮಾಡುವಾಗ ಈ ಸಿ ಆರ್ ಪಿ ಸಿ 2S ಕೆಳಗಡೆ ಯಾವುದಾನ ಒಂದು ಪೊಲೀಸ್ ಸ್ಟೇಷನ್ ಅಂತ ಡಿಕ್ಲೇರ್ ಮಾಡೋ ಅಧಿಕಾರ ಇರೋದು ಸರ್ಕಾರಕ್ಕೆ, ಆ ಅಧಿಕಾರ ಕೋರ್ಟ್ಗಿರೋದಿಲ್ಲ. ಈ 2S ಅಂತ ಡಿಕ್ಲೇರ್ ಮಾಡುವಾಗ ಆ್ಯಂಟಿ ಕರಪ್ಷನ್ ಬ್ಯೂರೋ ಅನ್ನೋ ಒಂದು ಸಂಸ್ಥೆನ ಅವರು ಸರ್ಕಾರದವರು ಹೊಸದಾಗಿ ಮಾಡಿದ್ರು. ಆ್ಯಂಟಿ ಕರಪ್ಷನ್ ಬ್ಯೂರೋ ಸಂಸ್ಥೆ ಶುರು ಮಾಡಿದಾಗ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಏನು ಅಧಿಕಾರ ಇತ್ತೋ ಅದನ್ನೆಲ್ಲ ಕಸಿದುಕೊಂಡು ಆ್ಯಂಟಿ ಕರಪ್ಷನ್ ಬ್ಯೂರೋ ಅವರಿಗೆ ಅವರು ಕೊಟ್ಟರು. ಇತ್ತೀಚೆಗೆ ಲೋಕಾಯುಕ್ತ ಸಂಸ್ಥೆ ಮೇಲೆ ನಡೆದಿರೋ ಘಟನೆಗಳು ಎಲ್ಲರಿಗೂ ಗೊತ್ತು. ಆ ಘಟನೆಯನ್ನು ಅಡ್ವಾಂಟೇಜ್ ಸರ್ಕಾರ ತಗೊಂಡು ಸುಪ್ರೀಂ ಕೋರ್ಟ್ ನಿರ್ದೇಶನ ಏನು ಕೊಡ್ತು ಅಂದರೆ, ಈ ಲೋಕಾಯುಕ್ತ ಮತ್ತು ಪೊಲೀಸ್ ಅವ್ರನ್ನ ಸಂಸ್ಥೆನ ಬಲಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ ಅವರು ನಿರ್ದೇಶನ ಕೊಟ್ಟರು. ಆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದ್ದರನ್ನ ಇವರು ಕುತಂತ್ರ ಮಾಡಿ ಸರ್ಕಾರದವರು ACB ರಚನೆ ಮಾಡಿದರು. ACB ರಚನೆ ಮಾಡೋ ಉದ್ದೇಶ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ನಿರ್ದೇಶನಕ್ಕೂ ACB ರಚನೆ ಮಾಡೋದಕ್ಕೂ ಯಾವ ಸಂಬಂಧವೂ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ನಿರ್ದೇಶನವನ್ನು ನಮ್ಮ ಕರ್ನಾಟಕ ಸರ್ಕಾರ 1985ರಲ್ಲೇ ಅಚೀವ್ ಮಾಡಿಬಿಡ್ತು ಲೋಕಾಯುಕ್ತ ಅಂತ ಮಾಡಿ. ಈ ಲೋಕಾಯುಕ್ತ ಸಂಸ್ಥೆನ ಬಲಪಡಿಸೋ ಬದಲು ಲೋಕಾಯುಕ್ತ ಸಂಸ್ಥೆನೇ ನಿರ್ಮೂಲನೆ ಮಾಡೋಕ್ಕೋಸ್ಕರ ಆ್ಯಂಟಿ ಕರಪ್ಷನ್ ಬ್ಯೂರೋ ACB ಅನ್ನೋದನ್ನು ACB ಸಂಸ್ಥೆಯನ್ನು ತಂದರು. ACB ಸಂಸ್ಥೆನ ಮಾರ್ಚಲ್ಲಿ ತರುವಾಗ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಯಾವ ಅಧಿಕಾರ ಇತ್ತೋ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅಧಿಕಾರವನ್ನು ತೆಗೆದು ACBಗೆ ಅಧಿಕಾರ ಕೊಟ್ಟರು. ಅದು ಕೆಲವರು ಅದನ್ನು ನ್ಯಾಯಾಲಯಕ್ಕೆ ಹೋದರು. ನ್ಯಾಯಾಲಯಕ್ಕೆ ಹೋದ್ಮೇಲೆ ಈ ಕೇಸ್ಗಳು ಪೆಂಡಿಂಗ್ ಇರೋ ಕೇಸ್ಗಳೆಲ್ಲ ಲೋಕಾಯುಕ್ತ ಪೊಲೀಸವರೇ ತನಿಖೆ ಮಾಡಬೇಕು ಅಂತ ನ್ಯಾಯಾಲಯ ನಿರ್ದೇಶನ ಕೊಟ್ಟರು. ನ್ಯಾಯಾಲಯ ನಿರ್ದೇಶನ ಕೊಟ್ಟಿದ್ದರೂ ಸರ್ಕಾರದವರು ಇದುವರೆಗೂ ಲೋಕಾಯುಕ್ತ ಪೊಲೀಸ್ನ ಪೊಲೀಸ್ ಸ್ಟೇಷನ್ ಅಂತ ಡಿಕ್ಲೇರ್ ಮಾಡಿಲ್ಲ. CRPC 2S ಅಧಿನಿಯಮದ ಕೆಳಗಡೆ ಸರ್ಕಾರದವರು ಲೋಕಾಯುಕ್ತ ಪೊಲೀಸನ್ನು ಪೊಲೀಸ್ ಸ್ಟೇಷನ್ ಅಂತ ಡಿಕ್ಲೇರ್ ಮಾಡೋವರೆಗೂ ಅವರು ತನಿಖೆ ಮಾಡೋಕ್ಕೆ ಅಧಿಕಾರ ಇರೋದಿಲ್ಲ. ಹೈಕೋರ್ಟ್ ಅವ್ರ ನಿರ್ದೇಶನ ನೀಡಿರ್ಬೋದು, ಹೈಕೋರ್ಟ್ ಅವ್ರ ನಿರ್ದೇಶನ ನೀಡಿದ್ದರೂ ಲೋಕಾಯುಕ್ತ ಸಂಸ್ಥೆ ಇವಾಗ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಆಗಿಲ್ಲದ್ರಿಂದ CRPC ಅಡಿ ಅವ್ರನ್ನ ಯಾರನ್ನಾದ್ರೂ ಕರೆಸೋಕ್ಕಾಗಲಿ, ತನಿಖೆ ಮಾಡೋಕ್ಕಾಗಲಿ, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋಕ್ಕಾಗಲಿ ಅಧಿಕಾರ ಇರೋಲ್ಲ. ಆ ಅಧಿಕಾರ ಇರೋದು ಪೊಲೀಸ್ ಠಾಣೆಗೆ ಮಾತ್ರ. ಆದರೆ ಈ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಯಾವ್ಯಾವ ಅಧಿಕಾರ ಇತ್ತೋ ಈ ಅಧಿಕಾರವನ್ನೆಲ್ಲ ಕಸಿದುಕೊಂಡು ACB ಪೊಲೀಸ್ ಸ್ಟೇಷನ್ ನೀಡಿದ್ದಾರೆ. ACB ಪೊಲೀಸ್ ಠಾಣೆ ಬಂದು ಸುಮಾರು 3 ತಿಂಗಳಾದರೂ ಇದುವರೆಗೂ ಅವರು 3 ಕೇಸನ್ನು ರಿಜಿಸ್ಟರ್ ಮಾಡಿದ್ದಾರೆ. ಆ 3 ಕೇಸಲ್ಲಿ 1 ಕೇಸು ರಿಟೈರ್ಡ್ ಆಫೀಸರ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ, ಇನ್ನೊಂದು ಕೇಸು ತನಿಖೆ ಕಾಲದಲ್ಲೇ ಬಿದ್ದೋಗಿದೆ. ಅದು ಬಿಟ್ಟರೆ ಬೇರೆ ಯಾವ ಕೇಸನ್ನು ಅವ್ರು ರಿಜಿಸ್ಟರ್ ಮಾಡಿಲ್ಲ. ಆದರೆ ACB ಸಂಸ್ಥೆನ ಶುರು ಮಾಡೋಕ್ಕೆ ಸರ್ಕಾರ ಎಷ್ಟು ಹಣ ಖರ್ಚು ಮಾಡಿದೆ ಇದೆಲ್ಲ, ಈ ಹಣ ಖರ್ಚು ಮಾಡೋದ್ರಿಂದ ಜನಕ್ಕೇನು ಜನಕ್ಕಾಗಲಿ ಸರ್ಕಾರಕ್ಕಾಗಲಿ ಏನೂ ಪ್ರಯೋಜನ ಆಗಿಲ್ಲ. ಈ ಲೋಕಾಯುಕ್ತ ಸಂಸ್ಥೆನೂ ಇದೆ, ACBನೂ ಸಂಸ್ಥೆನೂ ಇದೆ. ಇವಾಗ 2 ಬಿಳಿ ಆನೆ ಸಾಕ್ದಂಗೆ ಆಗಿದೆ. ಬಿಳಿ ಆನೆ ಸಾಕೋದ್ರಿಂದ ಪ್ರಯೋಜನ ಏನೂ ಆಗೋದಿಲ್ಲ ಸರ್ಕಾರಕ್ಕೆ. ಈ ACB ರಚನೆ ಮಾಡೋ ಬದಲು ಲೋಕಾಯುಕ್ತ ಪೊಲೀಸರಿಗೆ ಪೊಲೀಸ್ ಠಾಣೆ ಅಧಿಕಾರ ಕೊಟ್ಟರೆ ACB ಸಂಸ್ಥೆ ಮತ್ತು ಲೋಕಾಯುಕ್ತ ಸಂಸ್ಥೆ 2 ಸಂಸ್ಥೆನ ಏನು ಖರ್ಚಾಗುತ್ತೋ ಅದು ಒಂದೇ ಸಂಸ್ಥೆಯಲ್ಲಿ ಖರ್ಚು ಮಾಡ್ಬೋದು. ಅಂದರೆ ಒಂದು ಸಂಸ್ಥೆ ಖರ್ಚು ಮಾಡೋ 100 ರೂಪಾಯಿ ಖರ್ಚಾಗದಲ್ಲ 50 ರೂಪಾಯಿ ಖರ್ಚಾಗುತ್ತೆ. 50 ರೂಪಾಯಿ ಸಾರ್ವಜನಿಕರ ಹಣ ಉಳಿಯುತ್ತೆ, ಅಂದರೆ ಟ್ಯಾಕ್ಸ್ ಪೇಯರ್ಸ್ ಮನಿ, ತೆರಿಗೆ ಕಟ್ಟೋರ ಹಣ ಉಳಿಯುತ್ತೆ. ಇದೇನೆಂದರೆ ತೆರಿಗೆ ಕಟ್ಟೋರ ಹಣದಿಂದ 2 ಬಿಳಿ ಆನೆಯನ್ನು ಸಾಕ್ಸ್ತಾ ಇದ್ದಾರೆ. ಆ 2 ಬಿಳಿ ಆನೆಗಳು ಯಾವ ಪ್ರಯೋಜನಕ್ಕೂ ಬರ್ತಾಯಿಲ್ಲ. ಆದರೆ ಸರ್ಕಾರ ಯಾವಾಗ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಅಂತ ಡಿಕ್ಲೇರ್ ಮಾಡುತ್ತೋ ಯಾವ ವಿಚಾರ ಯಾರಿಗೂ ಗೊತ್ತಿಲ್ಲ. ನಮ್ಮ ಹೈಕೋರ್ಟು ಲೋಕಾಯುಕ್ತ ಪೊಲೀಸವರೇ 780 ಕೇಸ್ ತನಿಖೆ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ, ಆದರೆ ಸರ್ಕಾರದವರು ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ಆದರೆ ACB ಸಂಸ್ಥೆ ಮಾಡಿದ್ದಾರಲ್ಲ ಇವರು, ACB ಸಂಸ್ಥೆಯವ್ರಿಗೆ ಅವ್ರಿಗೆ ಯಾವ ಟ್ರೈನಿಂಗೂ ಇಲ್ಲ. ಆಮೇಲೆ ಯಾವ ಇವಾಗ ಒಂದು ಟ್ರ್ಯಾಪ್ ಮಾಡೋಕ್ಕೆ ಹೋಗಬೇಕಾದ್ರೆ ಕೆಲವು ಎಕ್ವಿಪ್ಮೆಂಟ್ಸ್ ಬೇಕು, ಪಿನಾಪ್ತಿನ್ ಪೌಡರು, ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್ನು. ಈ 3 ಕೇಸ್ ಅವರು ತನಿಖೆ ಮಾಡಿದ್ರು, ಆ ತನಿಖೆ ಮಾಡೋಕ್ಕೆ ಹೋಗಿದ್ದ ಅಧಿಕಾರ ಎಲ್ಲ ಲೋಕಾಯುಕ್ತ ಪೊಲೀಸವರೇ, ಲೋಕಾಯುಕ್ತ ಕಾನ್ಸ್ಟೇಬಲ್ಲು, ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳೆಲ್ಲ ಹೋಗಿ
ಅವರಿಗೆ ತನಿಖೆಗೆ ಸಹಕರಿಸಿದ್ರೆ ಹೊರತು ಎ ಸಿ ಬಿ ಹತ್ರ ಈ ತನಿಖೆ ಮಾಡುವಂಥ ಎಕ್ವಿಪ್ಮೆಂಟ್ಸು ಇಲ್ಲ. ಒಬ್ಬ ಮನುಷ್ಯನ ಹೋಗಿ ಟ್ರ್ಯಾಪ್ ಮಾಡಬೇಕಾದ್ರೆ ಆ ನೋಟಿಗೆ ಪಿನಾಪ್ತಿನ್ ಪೌಡ್ರ್ ಹಚ್ಚಬೇಕು, ಪಿನಾಪ್ತಿನ್ ಪೌಡ್ರು, ಆಮೇಲೆ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್ನು. ಒಬ್ಬ ಆ ನೋಟ್ನ ಮುಟ್ಟಿದ್ರೆ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನಲ್ಲಿ ಆ ಕೈ ತೊಳೆದ್ರೆ ನೋಟ್ ಮುಟ್ಟಿದ್ದಾನೆ ಅಂತ ನಿರ್ಧರಿಸಲು ಬಣ್ಣ ಬಯಲಾಗುತ್ತೆ, ಅವನ ಬಣ್ಣನೂ ಬಯಲಾಗುತ್ತೆ, ಕೈ ಬಣ್ಣನೂ ಬಯಲಾಗುತ್ತೆ. ಆ ರೀತಿ ಮಾಡುವಂಥ ಎಕ್ವಿಪ್ಮೆಂಟ್ಸು ಎ ಸಿ ಬಿ ಪೊಲೀಸವ್ರ ಹತ್ರ ಇಲ್ಲ. ಆದ್ದರಿಂದ ಅವ್ರ ಇದುವರೆಗೂ ತನಿಖೆ ಮಾಡಬೇಕಾದ್ರೆ ಲೋಕಾಯುಕ್ತ ಪೊಲೀಸವರ ಇದುವರೆಗೂ ಸುಮಾರು 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಎಕ್ಸ್ಪೀರಿಯನ್ಸ್ ಇದ್ದರೂ ಅವರು ತುಂಬ ತಪ್ಪುಗಳು ಮಾಡ್ತಾಯಿದ್ದಾರೆ, ಅವ್ರ ತಪ್ಪುಗಳನ್ನ ಇವಾಗ ತಿದ್ಕೊಂಡು ಸರಿ ಹೋಗ್ತಾಯಿದ್ದಾರೆ. ಈ ಸಮಯದಲ್ಲಿ ಆ ಸಂಸ್ಥೆನ ಮುಚ್ಚೋದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಇವಾಗ ಸಾರ್ವಜನಿಕರು ಗೊಂದಲ ಏನಂದರೆ ಅವರು ಎಲ್ಲಿ ದೂರು ಕೊಡಬೇಕು ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಎ ಸಿ ಬಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ 1% ಜನಕ್ಕೆ ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಎ ಸಿ ಬಿ ಸಂಸ್ಥೆ ಬಂದಮೇಲೆ ಈ ಜನಗಳಿಗೆ ಗೊಂದಲ ಶುರುವಾಗಿದೆ. ಈ ಲೋಕಾಯುಕ್ತ ಸಂಸ್ಥೆ ಈ ಸ್ಥಿತಿಗೆ ಬರಬೇಕಾದ್ರೆ ಸುಮಾರು 85 ಸುಮಾರು 15 ವರ್ಷ ಆದಮೇಲೆ ಲೋಕಾಯುಕ್ತ ಸಂಸ್ಥೆ ಇಂಪ್ರೂವ್ ಆಗೋಕ್ಕೆ ಶುರುವಾಯಿತು. ಇವಾಗ ಹೆಂಗಾಗಿದೆ ಅಂದರೆ ಲೋಕಾಯುಕ್ತ ಸಂಸ್ಥೆನಲ್ಲಿ ಇವಾಗ ಸಚಿನ್ ತೆಂಡೂಲ್ಕರು, ರಾಹುಲ್ ದ್ರಾವಿಡ್, ವಿರಾಟ್ ಕೊಹ್ಲಿ ಎಲ್ಲ ಬೆಳೆದಿದ್ದಾರೆ. ಬೆಳೆದಾದ್ಮೇಲೆ ಒಳ್ಳೆ ಕ್ರಿಕೆಟ್ ಆಡ್ತಾ ಇರುವಾಗ ಅವ್ರನ್ನೆಲ್ಲ ತೆಗೆದುಬಿಟ್ಟು ಹೊಸದಾಗಿ ಬಂದಿರೋರು ಕ್ರಿಕೆಟ್ ಆಡಿಸ್ದಂಗಿದೆ ಎ ಸಿ ಬಿ ಅವ್ರು ಕೊಟ್ಟು. ಎ ಸಿ ಬಿ ಅವರು ಸಂಸ್ಥೆ ಶುರು ಮಾಡಿ ಅವ್ರ ಹತ್ರ ಬ್ಯಾಟು ಇಲ್ಲ ಬಾಲು ಇಲ್ಲ, ಕ್ರಿಕೆಟ್ ಆಡು ಅಂತ ಕಳಿಸಿದ್ದಾರೆ. ಆ ರೀತಿ ಆಗಿದೆ ಇವರು. ಆದರೆ ಜನಗಳಿಗೆ ಎ ಸಿ ಬಿ ಪೊಲೀಸ್ ಸ್ಟೇಷನ್ ಇದೆ ಅಂತ ಹೇಳ್ತಾರಲ್ಲ, ಎಲ್ಲಿದೆ ಅಂತ ಯಾರಿಗೆ ಗೊತ್ತು? ಸರ್ಕಾರದವ್ರಿಗೆ ಗೊತ್ತಿಲ್ಲ ಎ ಸಿ ಬಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ. ಯಾವುದೋ ಒಂದು ಖನಿಜ ಭವನದಲ್ಲಿ ಇದೆ ಅಂತ, ಆ ಖನಿಜ ಭವನ ಎಲ್ಲಿದೆ ಅಂತ ಬೇಕಾದರೆ ಸಾರ್ವಜನಿಕವಾಗಿ ಇಂಟರ್ವ್ಯೂ ಮಾಡಿ ಕೇಳಿದ್ರೆ 1000 ಜನದಲ್ಲಿ ಒಂದು ಇಬ್ಬರು ಉತ್ತರ ಕೊಡ್ಬೋದು ಎ ಸಿ ಬಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ. ಇವಾಗ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಆದರೆ ಅವ್ರಿಗೆ ಅದಕ್ಕೆ ತನಿಖೆಗಳು ಸುಮಾರು ಕೇಸ್ಗಳು ತನಿಖೆ ಮಾಡಿ ಆಮೇಲೆ ಇವಾಗ ಕೋರ್ಟ್ನಲ್ಲಿ ಹೋಗಿ ಅವ್ರು ಎವಿಡೆನ್ಸ್ ಕೊಟ್ಟಾಗ ಅವ್ರು ಏನೇನು ತಪ್ಪು ಮಾಡಿದಾಗ ಲಾಯರ್ಗಳು ಕ್ರಾಸ್ ಎಕ್ಸಾಮಿನ್ ಮಾಡುವಾಗ ಏನೇನು ತಪ್ಪು ಮಾಡಿದ್ದೆ ಅಂತ ಅರಿವಾಗೈತೆ ಆಗಿರುತ್ತೆ. ಆ ತಪ್ಪನ್ನ ತಿರ್ಗಾ ಮಾಡೋಕ್ಕೋಗಲ್ಲ ಅವರು. ಆದರೆ ಎ ಸಿ ಬಿ ಇವಾಗ ಶುರುವಾಗಿ ಆ ಸಂಸ್ಥೆ ಬೆಳಿಬೇಕಾದ್ರೆ ನಿಮಗೆ ಇನ್ನೊಂದು 20-25 ವರ್ಷ ಬೇಕಾಗುತ್ತೆ. ಬೆಳೆದಿರೋ ಸಂಸ್ಥೆನ ಮುಚ್ಚಿ ಇನ್ನೊಂದು ಸಂಸ್ಥೆ ಶುರು ಮಾಡೋದಕ್ಕೆ ಯಾವ ಪ್ರಮೇಯವೂ ಇಲ್ಲ. ಬೆಳೆದಿರೋ ಸಂಸ್ಥೆನೇ ಇವರು ಎನ್ಕರೇಜ್ ಮಾಡಿ ಅಲ್ಲೇ ಇನ್ನೂ ಒಳ್ಳೊಳ್ಳೆ ಆಫೀಸರ್ಸ್ನ ಹಾಕಿ ಈ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ಅಂತ ಡಿಕ್ಲೇರ್ ಮಾಡೋದ್ರಿಂದ ಕರ್ನಾಟಕ ಜನತೆಗೆ ಲಾಭ ಆಗುತ್ತೆ. ಆದರೆ ಎ ಸಿ ಬಿ ಪೊಲೀಸ್ ಸ್ಟೇಷನ್ ಮಾಡೋದ್ರಿಂದ ಲಾಭ ಆಗೋದು ಯಾರಿಗೆ ಅಂದರೆ ದುಷ್ಟ ಅಧಿಕಾರಿಗಳಿಗೆ ಮಾತ್ರ. ಅವರೇನಂದರೆ ಧೈರ್ಯವಾಗಿ ಲಂಚ ತೊಗೊಳಕ್ಕಾಗುತ್ತೆ ಅಷ್ಟೇ, ಯಾಕಂದರೆ ಎ ಸಿ ಬಿ ಇದೆ ಪರವಾಗಿಲ್ಲಪ್ಪ ನಮಗೇನು ಧೈರ್ಯವಾಗಿ ಮಾಡ್ಬೋದು ಅಂತ. ಆದರೆ ಲೋಕಾಯುಕ್ತ ಸಂಸ್ಥೆ ಇದ್ದರೆ ಆ ಧೈರ್ಯ ಇರೋದಿಲ್ಲ, ಆ ಭಯ ಅನ್ನೋದೊಂದು ಇರುತ್ತೆ. ಇವಾಗ ದೇವರು ಅನ್ನೋ ಭಯ ಹೆಂಗಿದೆಯೋ ಅದೇ ರೀತಿ ಒಂದು ಭಯ ಇರುತ್ತೆ. ಆ ಭಯನೂ ತೆಗೆದುಬಿಟ್ರೆ ಇವರು ಲಂಚ ತೊಗೊಳೋರಿಗೆ ತುಂಬ ಸುಲಭ ಆಗುತ್ತೆ, ಆಮೇಲೆ ಸಾರ್ವಜನಿಕ ತುಂಬ ತೊಂದರೆ ಆಗುತ್ತೆ. ಇವಾಗ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಒಂದು ಖಾತೆ ಮಾಡಬೇಕಾದ್ರೆ, ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡಿಸ್ಬೇಕಾದ್ರೆ, ಒಂದು ವಾಟರ್ ಕನೆಕ್ಷನ್ ಕೊಡಬೇಕಾದ್ರೆ ಮೊದಲು ಲೋಕಾಯುಕ್ತ ಸಂಸ್ಥೆ ಇರುತ್ತೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟರೆ ಅನ್ನೋ ಒಂದು ಹೆದರಿಕೆ ಇತ್ತು. ಆ ಹೆದರಿಕೆ ಇವಾಗ ಯಾವ ಸಂಸ್ಥೆಯಲ್ಲೂ ಕಾಣ್ತಾ ಇಲ್ಲ. ಮತ್ತು ಇನ್ನೊಂದು ಗೊದಲ ಏನಂದರೆ ಜನಗಳಿಗೆ ಎಲ್ಲಿ ದೂರು ಕೊಡಬೇಕು, ಯಾವ ರೀತಿ ದೂರು ಕೊಡಬೇಕು ಅಂತಲೇ ಗೊತ್ತಿಲ್ಲ. ಇವಾಗ ತುಂಬ ಜನ ಇವಾಗಲೂ ಲೋಕಾಯುಕ್ತ ಸಂಸ್ಥೆಗೆ ಬಂದು ದೂರು ಕೊಡ್ತಾರೆ, ಆದರೆ ಲೋಕಾಯುಕ್ತ ಪೊಲೀಸವರು ನಮ್ಗೆ ಅಧಿಕಾರ ಇಲ್ಲ ಅಂತ ಕಳಿಸ್ತಾ ಇದ್ದಾರೆ. ಎ ಸಿ ಬಿ ಪೊಲೀಸ್ ಸ್ಟೇಷನ್ಗೆ ಒಬ್ಬರು ಹೋದರೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗೆ 100 ಜನ ಬಂದು ವಾಪಸ್ ಹೋಗ್ತಾರೆ. ಯಾಕಂದರೆ ಎ ಸಿ ಬಿ ಠಾಣೆ ಎಲ್ಲಿದೆ, ಯಾವ ರೀತಿ ದೂರು ಕೊಡಬೇಕು ಅಂತ ಅವ್ರಿಗೆ ಇದುವರೆಗೂ ತಿಳಿದಿಲ್ಲ. ಮತ್ತು ಎ ಸಿ ಬಿ ಪೊಲೀಸ್ ಸ್ಟೇಷನ್ ಮೇಲೆ ಜನಗಳಿಗೆ ಇನ್ನೂ ನಂಬಿಕೆ ಬಂದಿಲ್ಲ. ಲೋಕಾಯುಕ್ತ ಸಂಸ್ಥೆ ಮೇಲೆ ಇರೋ ನಂಬಿಕೆ ಎ ಸಿ ಬಿ ಪೊಲೀಸ್ ಮೇಲೆ ಜನಕ್ಕೆ ಬಂದಿಲ್ಲ. ಅದು ಇಷ್ಟು ಬೇಗ ಬರೋಕ್ಕೆ ಸಾಧ್ಯವೂ ಇಲ್ಲ, ಯಾಕಂದರೆ ಲೋಕಾಯುಕ್ತ ಪೊಲೀಸ್ ಅವ್ರು ಮಾಡಿರೋ ಕಾರ್ಯವೈಖರಿ ಇನ್ನು ಎ ಸಿ ಬಿ ಮಾಡೋದು, ಯಾಕಂದರೆ ಇನ್ನೂ ಚಿಕ್ಕ ಮಗು ಇವರು ಇದು ಲೋಕಾಯುಕ್ತ ಪೊಲೀಸವರಾದರೆ ಬೆಳೆದು ನಿಂತಿದ್ದಾರೆ, ಸುಮಾರು ಒಳ್ಳೊಳ್ಳೆ ಕೇಸ್ಗಳು ಮಾಡಿರೋ ನಿದರ್ಶನ ಇದೆ, ಜನಗಳಿಗೆ ನಂಬಿಕೆ ಬರುತ್ತೆ. ಆದರೆ ಎ ಸಿ ಬಿ ಪೊಲೀಸ್ ಮೇಲೆ ಅದೇ ನಂಬಿಕೆ ಬರೋದು ಜನಗಳಿಗೆ ತುಂಬ ಕಷ್ಟ. ಈ ರೀತಿ ಇರುವಾಗ ಸರ್ಕಾರ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ನ ಬಲಪಡಿಸೋದೇ ಉತ್ತಮ, ಯಾಕಂದರೆ ಲೋಕಾಯುಕ್ತ ಸಂಸ್ಥೆ ಒಂದು ಬೆಳೆದಿರೋ ಸಂಸ್ಥೆ, ಮತ್ತು ಹೆಂಗೆ ಯಾವ ರೀತಿ ತನಿಖೆ ಮಾಡಬೇಕು, ಆಮೇಲೆ ದೊಡ್ಡ ದೊಡ್ಡ ಕೇಸ್ಗಳೆಲ್ಲ ತನಿಖೆ ಮಾಡಿರೋ ಅನುಭವ ಇದೆ ಅವ್ರಿಗೆ, ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ಇವಾಗ ತನಿಖೆ ಮಾಡಿರೋ ಅನುಭವ ಇದ್ದರೆ ಅನುಭವನ ಮುಂದೆ ಬಿಟ್ಟು ಹೋಗ್ತಾರೆ ಅವರು. ಎ ಸಿ ಬಿ ಹಂಗಲ್ಲ, ಮೊದಲಿಂದ ಶುರು ಮಾಡಬೇಕು. ಎ ಸಿ ಬಿ ಅಂದರೆ ಎ ಬಿ ಸಿ ಡಿಯಿಂದ ಶುರು ಮಾಡಬೇಕು ಅವರು. ಇವರು ಎ ಟು ಝಡ್ ರೀಚ್ ಆಗಿದ್ದಾರೆ. ರೀಚ್ ಆಗಿರೋದ್ರಿಂದ ಅನುಕೂಲ ಲೋಕಾಯುಕ್ತ ಪೊಲೀಸ್ನ
ಮುಂದುವರ್ಸೋದೆ ಅನುಕೂಲ ಇದೆ ಹೊರತು ಎ ಸಿ ಬಿ ಪೊಲೀಸವ್ರನ್ನ ಹೊಸದಾಗಿ ಮಾಡಿ ಎರಡು ಬಿಳಿ ಆನೆ ಸಾಕ್ದಂಗೆ ಆಗುತ್ತೆ. ಬಟ್ ಅದು ಜನಕ್ಕೇನು ಪ್ರಯೋಜನ ಆಗೋದು. ಲೋಕಾಯುಕ್ತ ಪೊಲೀಸವ್ರಿಗೆ ಏನು ಧೈರ್ಯ ಆಯಿತು ಅಂದರೆ, ಅವರು ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಅಂದರೆ ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೆಳಗಡೆ ಬರ್ತೀವಿ ಅನ್ನೋ ಧೈರ್ಯದಲ್ಲಿ ಅವರು ತನಿಖೆ ಮಾಡ್ತಾಯಿದ್ರು. ಆದರೆ ಎ ಸಿ ಬಿ ಫಾರ್ಮೇಷನ್ ಆದಮೇಲೆ ಯಾವುದಾದ್ರೂ ತನಿಖೆ ಮಾಡಬೇಕಾದ್ರೆ ಅವ್ರ ಚೀಫ್ ಸೆಕ್ರೆಟರಿ ಹತ್ರ ಪರ್ಮಿಷನ್ ತಗೋಬೇಕು ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಪರ್ಮಿಷನ್ ತಗೋಬೇಕು. ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಸರ್ಕಾರದ ಕೆಳಗಡೆ ಬರ್ತಾರೆ. ಇದೇನಾಗೋಗಿದೆ ಅಂದರೆ ಈ ಸಿ ಬಿ ಐ ಮೇಲೆ ಯಾವ ರೀತಿ ಅಲಿಗೇಷನ್ ಮಾಡ್ತಾರೋ, ಯಾವ ಸರ್ಕಾರ ಬಂದರೆ ಅವ್ರ ಕೈಗೊಂಬೆ ಆಗಿರುತ್ತೆ ಅಂತಾರೆ, ಆ ರೀತಿ ಎ ಸಿ ಬಿ ಯಾವ ಸರ್ಕಾರ ಇರುತ್ತೋ ಅವ್ರ ಕೈಗೊಂಬೆ ಆಗೋ ನಿದರ್ಶನ ಜಾಸ್ತಿ ಇದೆ. ಯಾಕಂದರೆ ಅವರು ಲೋಕಾಯುಕ್ತ ಪೊಲೀಸವರು ಚೀಫ್ ಸೆಕ್ರೆಟರಿಗಾಗಲಿ ಪ್ರಿನ್ಸಿಪಲ್ ಸೆಕ್ರೆಟರಿಗಾಗಲಿ ಸರ್ಕಾರಕ್ಕಾಗಿ ಹೋಗಿ ರಿಪೋರ್ಟ್ ಕೊಡೋ ಪ್ರಶ್ನೆಯೇ ಉದ್ಭವಿಸ್ತಾ ಇರಲಿಲ್ಲ ಮೊದಲು. ಆದರೆ ಇವಾಗ ಆ್ಯಂಟಿ ಕರಪ್ಷನ್ ಬ್ಯೂರೋ ಪೊಲೀಸವರು ಆ ರಿಪೋರ್ಟು ಪರ್ಮಿಷನ್ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಮತ್ತು ಹೋಮ್ ಮಿನಿಸ್ಟರ್, ಹೋಮ್ ಸೆಕ್ರೆಟರಿ ಕೆಳಗಡೆ ಬರ್ತಾರೆ. ಈ ರೀತಿ ಬರೋದರಿಂದ ಇದೇನಾಗುತ್ತೆ ಅಂದರೆ ಪೊಲಿಟಿಕಲ್ ವೆಪನ್ ಆಗುತ್ತೆ ಅಷ್ಟೆ. ಯಾವ ಪಾರ್ಟಿ ಬರುತ್ತೋ, ಈ ಪಾರ್ಟಿ ಬಂದರೆ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಅವ್ರು ಬಂದರೆ ಈ ರೀತಿ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಈ ರೀತಿ ಅನುಭವ ಸುಮಾರು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಪೊಲೀಸವ್ರ ಮೇಲಿದೆ. ಯಾವ ಪಾರ್ಟಿ ಬರ್ತಾರೋ ಆ ಪಾರ್ಟಿ ನಿರ್ದೇಶನದಂತೆ ಅವರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಜನಗಳಿಗೆ ಬಂದುಬಿಟ್ಟಿತ್ತು. ಆದರೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಆ ರೀತಿ ಇರಲಿಲ್ಲ. ಲೋಕಾಯುಕ್ತ ಸಂಸ್ಥೆ ನಿಷ್ಠಾವಂತ ನ್ಯಾಯಾಧೀಶರ ಕೆಳಗಡೆ ಇರೋದರಿಂದ ಜನಗಳಿಗೆ ತುಂಬ ನಂಬಿಕೆ ಇತ್ತು. ಬಟ್ ಎ ಸಿ ಬಿ ಏನಾಗಿದೆ, ಎ ಸಿ ಬಿ ಮಾಡಾದಮೇಲೆ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ಗಿರೋ ಅಧಿಕಾರವೆಲ್ಲ ತೆಗೆದುಕೊಂಡು ಆ್ಯಂಟಿ ಕರಪ್ಷನ್ ಬೀರುವಂಥ ಪೊಲೀಸವ್ರಿಗೆ ನೀಡಿರೋದ್ರಿಂದ, ಆದರೆ ಎ ಸಿ ಬಿ ಪೊಲೀಸವರು ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇವಾಗ ಯಾವುದೋ ಒಂದು ಆಡಳಿತ ದುರ್ನಡತೆ ಇದ್ದರೆ, ಆಡಳಿತದ ಮೇಲೆ ಯಾವುದಾದ್ರೂ ಒಂದು ಕಂಪ್ಲೇಂಟ್ ಕೊಡಬೇಕಾದ್ರೆ, ಅವ್ರ ಮೇಲೆ ಆ ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಹೈಯರ್ ಆಫೀಸರ್ ಪರ್ಮಿಷನ್ ಬೇಕು ಅಂತ ಒಂದು ನೋಟಿಫಿಕೇಷನ್ ಮಾಡಿದ ಸರ್ಕಾರ. ಇವಾಗ ಯಾರಾದರೂ ಲಂಚ ತೊಗೊಳ್ತಾಯಿದ್ರೆ, ಲಂಚ ತೊಗೊಳ್ತಾಯಿದ್ದಾರೆ ಅಂತ ಇದು ದೂರು ಬಂದಿದೆ ಅಂತ ಅವರು ಮೇಲುಗಡೆ ತೊಗೊಂಡೋದ್ರೆ ಆ ಅಧಿಕಾರಿ ಹುಷಾರಾಗ್ಬಿಡ್ತಾನೆ. ಈ ಟ್ರ್ಯಾಪ್ ಮಾಡಬೇಕಾದ್ರೆ ಒಂದು ಸೀಕ್ರೆಸಿ ಇರುತ್ತೆ, ಹೋಗಿ ಟ್ರ್ಯಾಪ್ ಮಾಡ್ತಾರೆ. ಇವಾಗ ನಾನು ಹೋಗಿ ದೂರು ಕೊಟ್ಟರೆ ಆ ದೂರನ್ನ ಇವರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕಳಿಸಿ ಚೀಫ್ ಸೆಕ್ರೆಟ್ರಿ ಕಳಿಸೋದ್ರೆ ಈ ಥರ ದೂರು ಬಂದಿದೆ ಅಂತ, ಯಾವ ಅಧಿಕಾರಿ ಮೇಲೆ ದೂರು ಬಂದಿತ್ತೋ ಅವನು ಹುಷಾರಾಗ್ಬಿಡ್ತಾನೆ. ಅವನು ಆ ಲಂಚ ಸ್ವೀಕರಿಸೋಕೆ ಹೋಗೋದೂ ಇಲ್ಲ, ಅವನ್ನ ಟ್ರ್ಯಾಪ್ ಮಾಡೋ ಪ್ರಶ್ನೆಯೂ ಉದ್ಭವಿಸೋದಿಲ್ಲ. ಯಾಕಂದರೆ ಈ ಸೀಕ್ರೆಸಿ ಅನ್ನೋ ಈ ಸೀಕ್ರೆಸಿನೇ ಇರೋದಿಲ್ಲ. ಒಂದು ಟೇಬಲಿಂದ ಇನ್ನೊಂದು ಟೇಬಲ್ಗೆ ಇವನು ಪೆಟಿಷನ್ ಹೋಗ್ತಾಯಿದ್ರೆ ಅದು ಆ ಇನ್ಫಾರ್ಮೇಷನ್ನು ಯಾವ ಅಧಿಕಾರಿ ಮೇಲೆ ದೂರು ಕೊಟ್ಟಿರ್ತಾರೋ ಅವನಿಗೆ ಸೇರುತ್ತೆ. ಆದರೆ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡೋದ್ರಿಂದ ಆ ಸೀಕ್ರೆಸಿ ಮೇಂಟೈನ್ ಮಾಡ್ತಾಯಿದ್ರು. ಇದು ಅವ್ರ ಲೋಕಾಯುಕ್ತ ಉಪಲೋಕಾಯುಕ್ತ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲಲ್ಲಿ ಇರ್ತಾಯಿದ್ರು. ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಡೈರೆಕ್ಟಾಗಿ ಲೋಕಾಯುಕ್ತ ಉಪಲೋಕಾಯುಕ್ತ ಕಂಟ್ರೋಲ್ ಇಲ್ಲದೆ ಇದ್ದರು, ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಇದ್ದರು. ಆದರೆ ಎ ಸಿ ಬಿ ಸರ್ಕಾರದ ಕಂಟ್ರೋಲ್ ಬಂದಂಗೆ ಆಗುತ್ತೆ.